ಹಸಿರು ಸೇನೆ ಚಿಕ್ಕೋಡಿ ಮತ್ತು ವಿವಿಧ ಸಂಘಟನೆಗಳಿಂದ ರೈತರ ಬೇಡಿಕೆಗೆ ಮಾನ್ಯ. ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ತಹಶೀಲ್ದಾರ್ ಮೂಲಕ ಮನವಿ. ಹಸಿರು ಸೇನೆ ಅಧ್ಯಕ್ಷ ಮಂಜುನಾಥ್ ಬಾಳುಪರಗೌಡರು ಮಾತನಾಡಿ, ಕಳೆದ ವರ್ಷಗಳಿಂದ ಕೊರೋನಾ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಬೆಳೆದ ಬೆಳೆಗಳು ನಾಶವಾಗಿದ್ದು, ಇದುವರೆಗೆ ಸಾಕಷ್ಟು ರೈತರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಬೆಳೆಹಾನಿ ಪರಿಹಾರ ರೈತರ ಖಾತೆಗೆ ಬಂದಿಲ್ಲ. ತಕ್ಷಣ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು. ರೈತರು ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿ ಕಂಗಾಲಾಗಿದ್ದಾರೆ. ಕೂಡಲೇ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ರಾಯಭಾಗದಿಂದ ನನದಿವಾಡಿಗೆ ಹಾದು ಹೋಗುವ ಜಿಎಲ್ಬಿಸಿ ಕಾಲುವೆ ಹತ್ತಾರು ಹಳ್ಳಿಗಳಿಗೆ ನೀರಿನ ಅನುಕೂಲ ಇದ್ದು ಕಾಲುವೆ ಸ್ವಚ್ಛತೆ ಮತ್ತು ನೀರು ಹರಿಸಬೇಕು. ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ. ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಸಿಜರಿಂಗ್ ಡೆಲಿವರಿ ಮಾಡುತ್ತಿಲ್ಲ ಮತ್ತು ವ್ಯಾಕ್ಸಿನ್ ಟಾರ್ಗೆಟ್ ರೀಚ್ ಮಾಡುವ ನೆಪದಲ್ಲಿ ಫೇಕ್ ಸರ್ಟಿಫಿಕೇಟ್ ನಡೆಯುತ್ತಿವೆ ಮತ್ತು ಗೋಟೂರ್ ಅಥಣಿ ರೋಡ್ ತುಂಬಾ ಹದಗೆಟ್ಟಿದ್ದು ಅಪಘಾತಗಳು ಸಂಭವಿಸುತ್ತಿವೆ. ತಕ್ಷಣ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ರೈತರ ಕಣ್ಣೀರು ಒರೆಸುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಹಸಿರು ಸೇನೆ ಅಧ್ಯಕ್ಷರಾದ ಮಂಜುನಾಥ್ ಬಾಳುಪರಗೌಡರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ವತಿಯಿಂದ ಇವತ್ತೇನು ತಹಶೀಲ್ದಾರ್ ಅವರಿಗೆ ಮುಖಾಂತರ ಒಂದು ಬೊಮ್ಮಾಯಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಪ್ಪ ಅಂತಂದ್ರೆ, ಇವತ್ತು ಸಾಕಷ್ಟು ರೈತರು 2020 ಏನು ಕೊರೋನಾ ಮತ್ತು ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ಬೆಳೆಗಳಿಗೆ ಪರಿಹಾರ ಇದುವರೆಗೆ ಘೋಷಣೆ ಕೊಟ್ಟಿಲ್ಲ. ಯಾಕಂದ್ರೆ ಸಾಕಷ್ಟು ರೈತರು ಈಗ ಭಾಳ ಒಂದು ತೊಂದರೆಯನ್ನು ಅನುಭವಿಸ್ತಾರೆ. ಆದಷ್ಟು ಬೇಗನೆ ಸಂಪೂರ್ಣ ರೈತರ ಸಾಲ ಮನ್ನಾ ಆಗಬೇಕಂತ ಒಂದು ಆದಾಯ ಮಾಡ್ತೀವಿ ಮತ್ತು ನೆರೆ ಸಂತ್ರಸ್ತರ ಪರಿಹಾರ ಕೂಡ ಸರಿಯಾದ ರೀತಿಯಿಂದ ಬಂದುಬಿಟ್ಟಿಲ್ಲ ಮತ್ತು ಅನೇಕ ರೀತಿಯ ಇನ್ನು ಈ ಸರ್ಕಾರಿ ಹಾಸ್ಪಿಟಲ್ ಆಯಿತು ಅನೇಕ ರೀತಿಯ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೀವಿ.